ಕಾಂಗ್ರೆಸ್ ನಲ್ಲೂ ಕೂಡ ಶುರುವಾಯಿತು ನಿಂಬೆ ಹಣ್ಣಿನ ಪಾಲಿಟ್ರಿಕ್ಸ್. ಕೈಪಾಳ್ಯದಲ್ಲಿ ಮುಂದಿನ ಸಿಎಂ ಜಟಾಪಟಿ ಮುಂದುವರಿತಾ ಇದೆ. ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ಮುಂಬರುವ ಸಿಎಂ ಯಾರು ಕಾಂಗ್ರೆಸ್ ನಲ್ಲಿ ಅನ್ನೋ ವಿಚಾರ. ಕೈಪಾಳ್ಯದಲ್ಲಿ ಮುಂದಿನ ಸಿಎಂ ಜಟಾಪಟಿ ಮುಂದುವರಿತಾ ಇದೆ. ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಮುಂದಿನ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಡಿಕೆಶಿ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಪ್ರಜಾಧ್ವನಿ ಯಾತ್ರೆ ಮಾಡುತ್ತಿದ್ದಾರೆ. ನಿಂಬೆ ಹಣ್ಣಿನ ಮೇಲೆ ಮುಂದಿನ ಸಿಎಂ ಡಿಕೆಶಿ ಅಂತ ಅಭಿಮಾನಿಗಳು ಬರೆದಿದ್ದಾರೆ. ಡಿಕೆ ಶಿವಕುಮಾರ್ಗೆ ನಿಂಬೆ ಹಣ್ಣು ಕೊಟ್ಟಿದ್ದಾರೆ ಅಭಿಮಾನಿಗಳು. ಮಳವಳ್ಳಿಯಲ್ಲಿ ನಡೆದಂತಹ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪರ ಅಭಿಮಾನಿಗಳು ಘೋಷಣೆಯನ್ನ ಕೂಗಿದ್ದಾರೆ. ಮಳವಳ್ಳಿಯಲ್ಲಿ ನಡೆದಂತಹ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ನಿಂಬೆ ಹಣ್ಣನ್ನ ಹಂಚಿಕೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ನಿಂಬೆ ಹಣ್ಣಿನ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಡಿಕೆಶಿ ಫ್ಯಾನ್ಸ್ ಹಂಚಿದ್ದಾರೆ ಮುಂದಿನ ಸಿಎಂ ಡಿಕೆ ಬಾಸ್ ಅಂತ ಬರೆದಿರುವಂತದ್ದು. ಈಗ ರಾಜ್ಯದಾದ್ಯಂತ ಒಂದು ಕಡೆ ಡಿಕೆಶಿ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಇಬ್ಬರೂ ಕೂಡ ಪ್ರಜಾಧ್ವನಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು, ಮತ್ತೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇಬ್ಬರೂ ಕೂಡ ಕಾಂಗ್ರೆಸ್ ಅನ್ನ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡೋದಕ್ಕೆ ಹೊರಟಿದ್ದಾರೆ. ಇಲ್ಲೂ ಕೂಡ ಸಿದ್ದರಾಮಯ್ಯನವರು ಹೋದ ಕಡೆ ಮುಂಬರುವ ಸಿಎಂ ಸಿದ್ದರಾಮಯ್ಯ ಅಂತ, ಡಿಕೆ ಶಿವಕುಮಾರ್ ಹೋಗೋ ಕಡೆ ಮುಂಬರುವ ಸಿಎಂ ಡಿಕೆ ಬಾಸ್ ಅಂತ. ಈಗ ನಿಂಬೆಹಣ್ಣು ಮೇಲೆ ಬರೆದು ಅಲ್ಲಿರುವಂಥವ್ರಿಗೆ ಹಂಚಿರುವಂಥದ್ದು. ಹೋದ ಕಡೆ ಈ ರೀತಿ, ಮತ್ತೆ ಸಿದ್ದರಾಮಯ್ಯನವ್ರು ಹೋದ ಕಡೆ ಆ ರೀತಿ, ಇದೆಲ್ಲ ಬೇಡ. ಈ ಸಂದರ್ಭದಲ್ಲಿ 2023 ಚುನಾವಣೆ ಕೆಲವು ತಿಂಗಳು ಅಂತ ಹೇಳೋದಕ್ಕಾಗಲ್ಲ, ಕೆಲವು ದಿನಗಳಷ್ಟೇ ಬಾಕಿ ಉಳಿದದೆ ಮೂರೂ ಪಕ್ಷಕ್ಕೂ ಕೂಡ ಪಕ್ಷ ಸಂಘಟನೆ ಮಾಡೋದಕ್ಕೆ. ಇಂಥ ಸಂದರ್ಭದಲ್ಲಿ ಮುಂಬರುವ ಸಿಎಂ ಅನ್ನೋ ಜಟಾಪಟಿ ಬೇಡ ಅಂತ ಹೈಕಮಾಂಡ್ ಖಡಕ್ ಆಗಿ ವಾರ್ನಿಂಗ್ ಅನ್ನ, ಸೂಚನೆಯನ್ನ ಎರಡೂ ನಾಯಕರಿಗೂ ಕೂಡ ನೀಡ್ತು. 1-to-1 ಕರೆದು ಮಾತುಕತೆ ನಡೆಸ್ತು. ಅಸಮಾಧಾನ ಏನು ಸ್ಫೋಟ ಆಗ್ತಾ ಇತ್ತು ಕಾಂಗ್ರೆಸ್ನಲ್ಲಿ, ಇದನ್ನು ಶಮನ ಮಾಡೋದಕ್ಕೆ ಹೊರಡ್ತು. ಆದರೂ ಕೂಡ ತಮ್ಮ ಬೆಂಬಲಿಗರು ಮಾತ್ರ ಬಿಡ್ತಾ ಇಲ್ಲ. ಹೋದಲ್ಲಿ ಬಂದಲ್ಲಿ ಘೋಷಣೆ ಅಂತೂ ಇದ್ದಿದ್ದೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಂಬೆ ಹಣ್ಣಿನ ಮೇಲೆ ಪೇಪರ್ನಲ್ಲಿ ಡಿ ಕೆ ಶಿವಕುಮಾರ್ ಮುಂಬರುವ ಸಿಎಂ ಡಿ ಕೆ ಬಾಸ್ ಅಂತ ಬರೆದ್ಬಿಟ್ಟು ಆ ಪೇಪರನ್ನು ನಿಂಬೆಹಣ್ಣಿಗೆ ಹಂಟಾಕಿ ಅದನ್ನು ಅಲ್ಲಿರುವಂಥ ಕಾರ್ಯಕರ್ತರಿಗೆ ಕೊಟ್ಟಿರುವಂಥದ್ದು, ಅಲ್ಲಿರುವಂಥ ಡಿ ಕೆ ಶಿ ಅವರ ಬೆಂಬಲಿಗರಿಗೆ ಕೊಟ್ಟಿರುವಂಥದ್ದು, ಹಂಚಿಕೆ ಮಾಡಿರುವಂಥದ್ದು. ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.